ಓಕೆ, ಇವರ ರೀತಿ ನಮಸ್ಕಾರ. ನಾವು ಅದೇ ರೀತಿ ಇವತ್ತು ಮತ್ತೆ ಸಾಗರ ರಸಾಲ ಹತ್ರ ಒಂದು ಟ್ರಾವೆಲ್ ಮಾಡೋಣ. ಒಂದು ಮೈಸೂರು ನಾಟಿ ಕೋಳಿ, ಇಡೀ ಹೆಂಗ್ ಕರ್ನಾಟಕದ ಹೆಂಗ್ ಫಾರ್ಮರ್ ಅರ್ಥ ಮಾಡ್ಕೋಬೇಕು. ಮೈಸೂರು ನಾಟಿ ಕೋಳಿ ಅನ್ನೋದು ಒಂದು ಕೋಳಿ ಹೆಸರಲ್ಲ, ಒಂದು ಸಂಸ್ಥೆ ಹೆಸರು, ಒಂದು ಆಗಸ್ಟ್ ಬ್ಯಾಕ್ ಹ್ಯಾಂಡ್ ಒಂದು ಪ್ರೈವೇಟ್ ಲಿಮಿಟೆಡ್ ಅಲ್ಲಿ ಅದರಲ್ಲೊಂದು ಕಂಪ್ನಿ, ಅದೊಂದು ಸಬ್ ರಿಜಿಸ್ಟರ್ಡ್ ಕಂಪ್ನಿ ಮೈಸೂರು ನಾಟಿ ಕೋಳಿ ಅಂದ್ರೆ ರಿಜಿಸ್ಟರ್ಡ್ ಬ್ರ್ಯಾಂಡ್. ಅದು ಒಂದು ಆಸ್ತಿ ಬಂದು ಇವ್ರದ್ದು ಬಂದು ಸಾಗರ್ ಅವ್ರದ್ದು, ಅದ್ರದ್ದು ಬಂದು ಎಲ್ಲ ಓನರ್ ಡೈರೆಕ್ಟರ್ ಎಲ್ಲ ಅದ್ರದ್ದು ಬಂದು ಸಂಸ್ಥಾಪಕರು ನಮ್ಮ ಕರ್ನಾಟಕದ. ಮೈಸೂರು ನಾಟಿ ಕೋಳಿ ಬಂದು ಇವತ್ತು ಇಡೀ ಇಂಡಿಯಾದಲ್ಲಿ ಮೂರು ರಾಜ್ಯದಲ್ಲಿ ಫೇಮಸ್ ಆಗಿದೆ. ಆದರೆ ಇಂಡಿಯಾದಲ್ಲಿ ಬಂದು ಒಂದು 15 ಬ್ರೀಡ್ ಬರುತ್ತೆ. ಅದು ಬಂದು ಇಂಡಿವಿಜುವಲ್ ಮೈಸೂರು ನಾಟಿ ಕೋಳಿ ಏನಕ್ಕೆ ಸಂಸ್ಥೆ ಸ್ಥಾಪನೆ ಮಾಡಿದ್ರು ಒಂದು ಟ್ರಾವೆಲ್ ಮಾಡೋಣ, ಮತ್ತೆ ಅವ್ರ ಫಾರ್ಮಲ್ಲಿ ಫಾರ್ಮರ್ ಹತ್ರ ಒಂದು ಫೀಡ್ಬ್ಯಾಕ್ ಕೇಳೋಣ. ಸರ್, ನನ್ನ ಫಸ್ಟ್ ಕ್ವಶನ್, ಈಗ ಇಂಡಿಯಾದಲ್ಲಿ ತೊಗೊಂಡ್ರೆ ನೀವೇ ಹೇಳಿದ್ರಿ ಒಂದು 15ಕ್ಕಿಂತ ಹೆಚ್ಚು ಒಂದು ನಾಟಿ ಕೋಳಿ ಬರುತ್ತೆ. ಎಸ್ ಎಲ್ ಬರುತ್ತೆ, ಗಿರಿರಾಜ, ಸ್ವರ್ಣಧರ, ಕಾವೇರಿ ಎಲ್ಲ ಬರುತ್ತೆ. ಅವೆಲ್ಲ ಬಂದು ಗೌರ್ಮೆಂಟ್ ಬ್ರೀಡ್ ಮಾಡಿರೋದು ಒಂದು ಕೋಳಿಗಳದ್ದು. ಒಂದು ನಾಟಿ ಕೋಳಿ ಅದು ಒಂದು ಇರುತ್ತೆ, ಅದಕ್ಕೆಲ್ಲ ಬ್ರೀಡಿಂಗು ಈಗ ಮಾಡಿರ್ತಾರೆ. ಈ ಮೈಸೂರು ನಾಟಿ ಕೋಳಿ ಅನ್ನೋದು ಏನಕ್ಕೋಸ್ಕರ ಸಂಸ್ಥೆ ಬಂದು ಸ್ಥಾಪನೆ ಮಾಡಿದ್ದು? ನಮಗೆ ಪೌಲ್ಟ್ರಿನೇ ಮಾಡ್ಬೇಕನ್ನೋದು ನನಗೆ ಇಂಟ್ರೆಸ್ಟ್ ಬೇಸಿಕಲಿ. ಸೊ ಪೌಲ್ಟ್ರಿಲಿ ಮಾಡ್ಬೇಕಲ್ಲಿ ಜಾಬ್ ಬಿಡ್ಬೇಕಾದ್ರೆ ಏನ್ ಮಾಡೋಣ ಅಂತ ನೋಡಿದಾಗ ಬ್ರಾಯ್ಲರ್ ಮಾರ್ಕೆಟ್ ಎಲ್ಲ ಸಮುದ್ರ, ನಾವು ಅದ್ರಲ್ಲಿ ಏನು ಮಾಡಕ್ಕೆ ಬಹಳ ಕಡಿಮೆ. ಸೊ ನಮ್ಗೇನಂದ್ರೆ ನಾವು ಜಸ್ಟ್ ಒಂದು ಬಿಸ್ನೆಸ್ ಮಾಡ್ಕೊಂಡು ಲಾಭ ಮಾಡಂಗೆ ಅನ್ನೋ ಜಾಬ್ ಅಲ್ಲೇ ಇರ್ತಾ ಇದೆ. ಸೊ ಅದು ಫಾರ್ಮರ್ಸ್ಗೆ ಒಂದು ಏನು ಪ್ರಾಬ್ಲಮ್ ಇದೆ. ಸೊ ಒಂದು ಯಾವುದೇ ಸ್ಟಾರ್ಟ್ಅಪ್ ಅಂದ್ರೂ ಒಂದು ಪ್ರಾಬ್ಲಮ್ನ ಸೊಲ್ಯೂಷನ್ ಕಂಡಿಡಿಯೋದೇ ಒಂದು ಸ್ಟಾರ್ಟ್ಅಪ್ ಬಿಸ್ನೆಸ್ ಐಡಿಯಾ. ಸೊ ಹಾಗೆ ಈ ಕೋಳಿ ಬಿಸ್ನೆಸ್ ಅಲ್ಲಿ ಏನು ಮಿಸ್ಸಿಂಗ್ ಇತ್ತು ಅಂದ್ರೆ ನಾಟಿ ಕೋಳಿ ಅನ್ನೋದೆಲ್ಲ ಅವೈಲಬಿಲಿಟಿ ಸಿಗ್ತಾ ಇರಲಿಲ್ಲ. ಸಿಗೋಂಥದ್ದು ಬೇರೆ ರಾಜ್ಯಗಳಿಂದ ಬರ್ತಾ ಇತ್ತು, ಇಲ್ಲ ನಮ್ಮ ಸಂತೆ ಕಡೆಯಿಂದ ಬರ್ತಾ ಇತ್ತು. ಬಲ್ಕ್ ಕ್ವಾಂಟಿಟಿ ಸಿಗ್ತಾ ಇರಲಿಲ್ಲ. ಫಾರ್ಮಿಂಗ್ ಮಾಡೋದಕ್ಕೆ ಜನಕ್ಕೆ ಇಂಟ್ರೆಸ್ಟ್ ಇದೆ, ಬಟ್ ಎಲ್ಲಿ ಸಿಗತ್ತೆ ಏನು ಸಿಗತ್ತೆ ಅನ್ನೋದು ಗೊತ್ತಿಲ್ಲ. ಸೊ ಹಾಗಾಗಿ ಇದನ್ನೇ ಮಾಡೋಣ ಅಂತ ಮಾಡಿದ್ದು. ಮೈಸೂರು ನಾಟಿ ಕೋಳಿ ಬೇರೆ ಬೇರೆ ರಾಜ್ಯಗಳಿಂದ ಬೇರೆ ಬೇರೆ ಹೆಸರುಗಳು ಬರ್ತಾ ಇತ್ತು. ಮೈಸೂರು ಕರ್ನಾಟಕದ್ದು ಅಂತ ಯಾವುದೂ ಇರಲಿಲ್ಲ, ಹಾಗಾಗಿ ಮೈಸೂರು ಒಂದು ನೇಮ್ ಕೊಟ್ಕೊಂಡು ಅದೊಂದು ಬ್ರ್ಯಾಂಡ್ ಆಗಿ ಬೆಳೆಸಿದ್ವಿ ಮೈಸೂರು ನಾಟಿ ಕೋಳಿ ಅಂತ. ಸರ್, ಈಗ ಬಂದು ತುಂಬಾ ಜನ ಹೇಳ್ತಾ ಇರ್ತಾರೆ, ನಾನಂದ್ರೆ ನಾನೀಗ ತುಂಬಾ ಫಾರ್ಮ್ಗಳಿಗೆ ಹೋಗಿದ್ದೀನಿ, ಒಬ್ರು 1 ಲಕ್ಷ ಕೋಳಿ ಸಾಕಿರ್ತಾರೆ, 2 ಲಕ್ಷ ಕೋಳಿ ಸಾಕಿರ್ತಾರೆ, ಈಗ ಏನೇನೋ ಸಾಕಿರ್ತಾರೆ, ಅವ್ರದ್ದೇ ಹೆಸರೇ ಫ್ಯಾಮಿಲಿ ಇಟ್ಕೊಂಡಿರ್ತಾರೆ. ಆದ್ರೆ ನಿಮ್ದು ಮುಂಚೆ ಇಂಡಿಯಾ ತಗೊಂಡ್ರೆ, ಕರ್ನಾಟಕ ತಗೊಂಡ್ರೆ ಮೈಸೂರು ಬಂದು ರಾಜ್ಯ ಇತ್ತು, ಅದಕ್ಕೆ ನೀವು ಮೈಸೂರು ನಾಟಿ ಕೋಳಿ ಅಂತ ಹೆಸರಿಟ್ಟಿದ್ರ. ಈಗ ಬಂದು ನಿಮ್ ಸಂಸ್ಥೆ ಯಾವ ತರ ವರ್ಕ್ ಮಾಡ್ತಾ ಇದೆ, ಯಾಕೆ ನಂಗೂ ಕನ್ಫ್ಯೂಸ್ ಇದೆ ಮೈಸೂರು ನಾಟಿ ಕೋಳಿ. ಯಾಕೆ ನಂಗೊಂದು, ನಾನು ಬಂದು ಬಿಜಾಪುರ ಬೀದರು, ನಾನು ಹೋಗಿ ಬೇರೆ ರಾಜ್ಯದ ಏನಕ್ಕೆ ಬೆಳೆಸ್ತೀವಿ, ಅದು ಮೈಸೂರು ನಾಟಿ ಕೋಳಿಂದ ಬೆಳೆಸ್ಬೇಕು ಅಂತ ನಂಗೂ ಆಸೆ ಇರುತ್ತೆ. ಆ ವೇದರ ಬರುತ್ತಾ ಇದು ವೆದರ್ ಪ್ರಕಾರ ನಾಟಿ ಕೋಳಿ ಅನ್ನೋದು ನ್ಯಾಚುರಲ್ ಆಗಿ ಆ ಲೋಕಲ್ ಜಾಗದಲ್ಲಿ ಯಾವ್ದು ಸಿಗತ್ತೆ ಅದು ನಾಟಿ ಕೋಳಿ. ಈಗ ನೀವು ಅಸಿಲ್ ಕ್ರಾಸ್ ಅನ್ನೋದು ಬಂದು ನಿಮಗೆ ತಮಿಳ್ನಾಡಿಗೆ ಅದು ಅಲ್ಲಿ ಲೋಕಲ್ ವೆರೈಟಿ, ಅದು ಕಡಕ್ನಾಥ್ ಮಧ್ಯಪ್ರದೇಶದ ಲೋಕಲ್ ವೆರೈಟಿ. ಸೊ ಹಂಗೆ ಪ್ರತಿಯೊಂದು ಜಾಗದಲ್ಲೂ ನಾಟಿ ಕೋಳಿ ಅನ್ನೋದು ಒಂದೊಂದು ನ್ಯಾಚುರಲ್ ಆಗಿ ಸಿಗೋಂಥದ್ದು ವೆರೈಟಿಗಳಾಗಿರುತ್ತೆ. ಸೊ ಇಲ್ಲಿ ನಮಗೆ ಯಾವ ಮಾರ್ಕೆಟಿಂಗ್ ಆಗುತ್ತೆ ಅದನ್ನು ನಾವು ಸಾಕಬೇಕು. ಸೊ ಇವಾಗ ಎಲ್ಲೋ ಚೆನ್ನಾಗಿದೆ ಅದನ್ನ ತಂದು ನಾನು ಇಲ್ಲಿ ಮಾರ್ಕೆಟಿಂಗ್ ಮಾಡ್ಬಿಟ್ಟು ಬೆಳೆಸ್ಬಿಟ್ಟು ಮಾರ್ಕೆಟಿಂಗ್ ಆಗಲಿಲ್ಲ ಅಂದ್ರೆ ಪ್ರಯೋಜನ ಇಲ್ಲ. ನನಗೆ ಯಾವ್ದಿಷ್ಟ ಅದನ್ನ ಮಾಡೋಕ್ಕಾಗಲ್ಲ, ಜನಕ್ಕೆ ಅಲ್ಟಿಮೇಟ್ ಆಗಿ ಯಾವ್ದು ಬೇಕೋ ಅದನ್ನು ನಾವು ಮಾಡಬೇಕು. ಸೊ ಹಾಗಾಗಿ ಲೋಕಲ್ ವೆರೈಟಿನೇ ನಮಗೆ ಚೆನ್ನಾಗಿ ಸಿಗ್ತಾ ಇದ್ರಿಂದ ನಾವು ಬೇರೆ ಕಡೆಯಿಂದ ಎಲ್ಲೂ ತಗೊಳ್ಳೋಂತ ಒಂದು ಪ್ರಮೇಯ ಬರಲಿಲ್ಲ. ಸೊ ಲೋಕಲಿ ಜನಕ್ಕೆ ಒರಿಜಿನಲ್ ಪ್ಯೂರಿಟಿ ಬೇಕು. ಎಲ್ಲಿ ಸಿಗತ್ತೆ? ಹಳ್ಳಿಗಳಲ್ಲಿ ಮೊಟ್ಟೆ ಸಿಗತ್ತೆ. ಜನಕ್ಕೆ ಅದು ಮರಿಬೇಕು. ಹೇಗೆ ಸಿಗತ್ತೆ? ನಾವು ಮರಿ ಮಾಡಿಸ್ಕೊಡ್ಬೇಕು, ಇದೊಂದು ಸೊಲ್ಯೂಷನ್ ಆಗಿ ಉಳ್ಕೊಡ್ತದೆ. ಸೊ ಆ ಒಂದು ಪ್ರೋಸೆಸ್ ಏನ್ ಬಂತು ಅಂದ್ರೆ, ಈಗ ಎಗ್ಗಿಂದ ಮರಿಯಿಂದ ಮೀಟ್ ಆಗಿ ಕಸ್ಟಮರ್ ಟೇಬಲ್ ತನಕ ಹೋಗೋ ತನಕನು ಪ್ರತಿಯೊಂದು ಜಾಗದಲ್ಲೂ ಮಾಡ್ಬೋದು ಅನ್ನೋದನ್ನ ನಾವು ತೋರಿಸ್ಕೊಂಬಂದ್ವಿ. ಹಳ್ಳಿಯಿಂದ ಎಗ್ ಕಲೆಕ್ಷನ್ ಮಾಡಕ್ ಆಗಲ್ಲ ಅಂತ ಹೇಳ್ತಾ ಇದ್ರು. ನಮ್ಗೆ ಸುಮಾರು ಜನ ಬೈದ್ರು, ನಾಟಿ ಕೋಳಿ ಆಗತ್ತಾ, ಅದ ಮಾಡಕ್ ಆಗ್ತಾ ಇಲ್ಲ ಅಂತ ತುಂಬಾ ಜನ ಕನ್ಫ್ಯೂಸ್ ಇರುತ್ತೆ. ಈಗ ನನಗೆ ಗ್ರಾಫ್ಟೆಡ್ ಗಿಡ ಅಂದ್ರೆ ಕಾಡ್ ಗಿಡ ತರ್ತಾರೆ, ಯಾವ್ದೋ ಒಂದು ಸೀಬೆ ಗಿಡಕ್ಕೆ ಕಾಡ್ ಗಿಡ ತರ್ತಾರೆ. ಈಗ ನನ್ನ ಮನೆ ಒಂದು ಸೀಬೆ ತೋಟದ ಇಂಟ್ರೊಡ್ಯೂಸ್ ಮಾಡಿದೆ, ಯಾಕೆ ಫಾರ್ಮರ್ ಒಂದು ಎಜುಕೇಟೆಡ್ ಇರಬೇಕು. ಅಲ್ಲೇನ್ ಮಾಡಿರ್ತಾರೆ, ಈಗ ತೈವಾನ್ ಸೀಬೆಗೆ ಏನ್ ಮಾಡ್ತಾರೆ, ಕಾಡ್ ಗಿಡಕ್ಕೆ ಒಂದು ಕಸಿ ಕಟ್ತಾರೆ. ಆ ತರ ನೀವು ಮೈಸೂರು ನಾಟಿ ಕೋಳಿಗೆ ಯಾವ್ದಾದ್ರು ಬೇರೆ ಕೊಟ್ಟಿ ತಂದು ಕ್ರಾಸ್ ಮಾಡಿದ್ರೆ ಅದೊಂದು ಕನ್ಫ್ಯೂಸ್ ಹೇಳ್ಬೇಡಿ. ಅದು ಯಾವ ತರ ಮೈಸೂರು ನಾಟಿ ಕೋಳಿ ಅಂದ್ರೆ ಏನು? ಇಲ್ಲಿ ಯಾವ್ದನ್ನು ಯಾವ್ದ್ರಿಂದ ಕ್ರಾಸ್ ಬ್ರೀಡ್ ಮಾಡೋ ಅಂತ ಕೆಲಸ ನಾವು ಮಾಡೋದೇ ಇಲ್ಲ. ಕನ್ಫ್ಯೂಸ್ ಇರುತ್ತೆ, ಏನೋ ಕ್ರಾಸ್ ಮಾಡಿದ್ದಾರೆ. ಈಗ ಹೇಳ್ತಾ ಇದ್ದೀವಿ, ಈಗ ಸಂಶೋಧನಾ ಕೇಂದ್ರಗಳಲ್ಲಿ ಅದನ್ನು ಇದು ಉತ್ಪತ್ತಿ ಮಾಡಿ ಅದನ್ನು ಇದನ್ನ ಹಾಕಿ ಏನೇನೋ ಒಂದು ಹಾಳು ಮಾಡಿ ಒಂದು ಸಂಶೋಧನೆ ಮಾಡಿ ಅದಕ್ಕೆ ಕೊಡ್ತಾರೆ. ಈಗ ಬಾಳೆ ಸಸಿ ತಗೊಂಡ್ರೆ ಹೋದ್ರೆ ಒಂದು ಗೆಡ್ಡೆ ತಗೊಂಡು ಅದ್ರ ಲಕ್ಷಾಂತರ ಗಿಡಗಳು ಮಾಡ್ತಾರೆ ಕಸಿ. ಆತರ ನೀವು ಮೈಸೂರು ನಾಟಿಗೆ ಅದ್ರ ಕಸಿ ಏನಾದ್ರು ಮಾಡಿದ್ರೆ ಕಸಿ ಅನ್ನೋದು ಏನು ಇಲ್ಲ. ಆಗ್ಲೇ ನೀವು ಹೇಳ್ದಂಗೆ ನಮ್ಮಲ್ಲಿ ಈ ಮೊಟ್ಟೆ ಯೂಶಲಿ ಪೌಲ್ಟ್ರಿ ಹೇಗೆ ವರ್ಕ್ ಆಗುತ್ತೆ ಅಂತ ಹೇಳಿದ್ರೆ, ಈ ಗಿಡಗಳು ನರ್ಸರಿಯಿಂದ ಬರುತ್ತೆ. ಹಂಗೆ ಪೌಲ್ಟ್ರಿಗೆ ಅದಕ್ಕೆ ಅದಂತ ಒಂದು ಕಂಪ್ನಿ ಜೆನೆಟಿಕ್ಸ್ ಅಲ್ಲಿ ಮೇಂಟೈನ್ ಮಾಡಿರ್ತಾರೆ. ಈಗ ಒಂದು ಬ್ರಾಯ್ಲರ್ ಸಂಬಂಧಪಟ್ಟಿದ್ದಾದ್ರೆ ಅವ್ರದೇ ಒಂದು ಬ್ರ್ಯಾಂಡ್ ಅಲ್ಲಿ ಅವ್ರದೊಂದು ತಾಯಿ ಕೋಳಿ ಪೇರೆಂಟ್ಸ್ ಅಂತ ಹೇಳ್ತೀವಿ, ಗ್ರ್ಯಾಂಡ್ ಪೇರೆಂಟ್ಸ್ ಅಂತ ಹೇಳ್ತೀವಿ, GGP ಅಂತೀವಿ ಅಂದ್ರೆ ಗ್ರೇಟ್ ಗ್ರ್ಯಾಂಡ್ ಪೇರೆಂಟ್ಸ್ ಪ್ಲಸ್ ಪ್ಯೂರ್ ಲೈನ್ ಹಿಂಗೆ ಸ್ಟಾರ್ಟ್ ಆಗೋದು ಕೋಳ್ರಿಲಿ. ಅಂದ್ರೆ ಆ ಫಾರ್ಮ್ದು ಕೋಳಿ ಮರಿ ಯಾವ್ ಬೆಳೀತಾ ಇದೆ, ಅದ್ರದ್ದು ತಾಯಿ ಯಾರು, ಅಜ್ಜಿ ತಾತ ಯಾರು, ಮುತ್ತಜ್ಜಿ ಮುತ್ತತ್ತ ತಾತ ಯಾರು, ಆ ಸಂತತಿನೇ ಟ್ರ್ಯಾಕಿಂಗ್ ಇರುತ್ತೆ. ಈ ನಾಟಿ ಕೋಳಿ ಮೈಸೂರು ನಾಟಿ ಕೋಳಿ ಅದು ಯಾವ್ದು ಇಲ್ಲ. ಒಂದು ಅಡ್ವಾಂಟೇಜು ಅದೇನೆ, ಸಮಸ್ಯೆನೂ ಅದೇನೆ. ಅಡ್ವಾಂಟೇಜ್ ಯಾಕೆ ಅದೇ ಅಂತ ಹೇಳಿದ್ರೆ, ಯಾವ್ದನ್ನು ನಾವು ಮ್ಯಾನಿಪುಲೇಷನ್ ಇಲ್ಲ ಅಲ್ಲಿ. ಅಂದ್ರೆ ನಂಗೆ ಇಂಥದ್ದೇ ಬೇಕು ಇಂಥದ್ದೇ ಬೇಡ ಅನ್ನಕ್ಕಾಗಲ್ಲ. ಯೂಶಲಿ ನಮ್ದಲ್ಲಿ
ಈ ಒರಿಜಿನಲ್ ನಾಟಿ ಕೋಳಿ ಅಂತ ನಾವೇನ್ ಮರಿಗಳಲ್ಲಿ ಕೊಡ್ತಾ ಇದೀವಿ ಮೈಸೂರು ನಾಟಿ ಕೋಳಿಲಿ, ಒಂದ್ 3-4% ಗಿರಿರಾಜ ಕೋಳಿನೂ ಬಂದಿರತ್ತೆ. ಯಾಕೆ ಬರುತ್ತೆ ಅಂದ್ರೆ ಈ ಹಳ್ಳಿಗಳಲ್ಲಿ ಏನದು ಕೋಳಿ ಒಂದಕ್ಕೊಂದು ಬ್ರೀಡಿಂಗ್ ಆಗ್ತಾ ಇರತ್ತೆ, ಕ್ರಾಸಿಂಗ್ ಆಗ್ತಾ ಇರತ್ತೆ, ಅದ್ ನಮ್ ಕಂಟ್ರೋಲ್ ಇಲ್ಲ. ಅಂಡ್ ಯಾವ ಫಾರ್ಮರ್ ಹತ್ತೂ 10-20 ಕೋಳಿಗಿಂತ ಜಾಸ್ತಿ ಇಲ್ಲ. ಈಗ ನಮ್ಮ ರೈತರು ಏನಿದಾರೆ, 25 ಜನ ನಮ್ಗೆ ಈ ಕಲೆಕ್ಷನ್ಗೆ ಅಂತಾನೆ ಒಂದು ಕ್ಲಸ್ಟರ್ ಮಾಡ್ಕೊಂಡಿದೀವಿ, 5 ಕ್ಲಸ್ಟರ್. ಆ ಕ್ಲಸ್ಟರ್ 25 ಜನ ರೈತರು ಡೈಲಿ ಅವ್ರ ಕೆಲಸನೇ ಮನೆ ಮನೆಗೆ ಹೋಗಿ ಮೊಟ್ಟೆ ಎತ್ಕೊಂಡ್ ಬರೋದು. ಆ ಮನೇಲಿ ಅವರು 10-20 ಕೋಳಿ ಸಾಕಿರ್ತಾರೆ. ಅದಕ್ಕೇನು ಆಕ್ಚುಲಿ ಕರೆಕ್ಟ್ ಆಗಿ ಫೀಡಿಂಗು ಮಾಡಲ್ಲ. ಏನೋ ಒಂದು ಕಾಳುಗಳು ಮನೇಲಿ ನೋಡಿದ್ರು ನಾಟಿ ಕೋಳಿ ಕಾಳು ಇರಿಸ್ತಾರೆ, ಇನ್ನು ಅದೇ ಹುಡಿಕೊಂಡೋಗಿ ತಿನ್ಕೊಂಬಂದಿರುತ್ತೆ. ಆ ತರ ಅಂತ ಮೊಟ್ಟೆಯಲ್ಲಿ ಹೆಣ್ ಕೋಳಿ ಬಂದು ಯಾಟೆ ಕೋಳಿ ನಾರ್ಮಲ್ ನಾಟಿ ಕೋಳಿ ಇರುತ್ತೆ, ಮುಂಚೆ ಬಂದು ಗಿರಿರಾಜ ಇರುತ್ತೆ. ಮೇಟಿಂಗ್ ಆದಾಗ ಅದು ಮೊಟ್ಟೆ ಸೈಜ್ ಸಣ್ಣನೇ ಬರುತ್ತೆ, ಗಿರಿರಾಜ ಮೊಟ್ಟೆ ಸ್ವಲ್ಪ ದಪ್ಪ ಸೈಜ್ ಬರುತ್ತೆ, ಕಂಡಿದ್ದನ್ನ ನಾವು ಸಪರೇಟ್ ಮಾಡ್ಬಿಡ್ತೀವಿ. ಈ ಮರಿಗಿಂತ ಬಂದಾಗ ಮೊಟ್ಟೆ ಸಣ್ಣ ಇರುತ್ತೆ, ಬಟ್ ಅದು ಬೆಳೀತಾ ಬೆಳೀತಾ ಗಿರಿರಾಜ ಆಗುತ್ತೆ. ಸೊ ಆ ಥರದಲ್ಲಿ ಒಂದು 3-4% ಮಿಕ್ಸಿಂಗ್ ಬರುತ್ತೆ, ಬಿಕಾಸ್ ಕಂಟ್ರೋಲ್ ಇಲ್ಲದೆ ಇರೋದ್ರಿಂದ. ನ್ಯಾಚುರಲಿ ನಾವು ಯಾವ್ದು ಇಂಥದ್ದೇ ಬೇಕು ಹಿಂಗೆ ಬೇಕು ಅಂತ ಮಾಡದೆ ನ್ಯಾಚುರಲ್ ಆಗಿ ಬರೋಂಥದ್ದೇ ಮೈಸೂರು ನಾಟಿ. ಮೈಸೂರು ನಾಟಿ ಅಂದ್ರೆ ನ್ಯಾಚುರಲ್ ಹೆಂಗೆ ಫಾರ್ಮರ್ ಹಿಂದಿನ ಕಾಲದಲ್ಲಿ ಹೆಂಗಿತ್ತು, ಅದು ಫಾರ್ಮರ್ ಈಗ ನಿಮ್ದು ಯಾವ್ದು ಫಾರ್ಮ್ ಇಲ್ಲ, ಫಾರ್ಮರ್ ಹಳ್ಳಿ ಕೊಟ್ಟಿರ್ತೀರ, ನಿಮ್ಮ ಎಂಪ್ಲಾಯ್ಮೆಂಟ್ ಕಲೆಕ್ಟ್ ಮಾಡ್ತಾರೆ, ಅದು ಅಲ್ಲೇ ಬೆಳಕ ಬಂದಿರೋದೇ ಅದೇ ಮೈಸೂರು ನಾಟಿ. ಅದಕ್ಕೆ ಏನು ಕ್ರಾಸಿಂಗ್ ಮಾಡಿರೋದಾಗ್ಲಿ, ಹೊಸದಾಗೆ ನಾವು ಒಂದು ಇನ್ವೆಂಟೇನ್ ಮಾಡೋದು. ಓಕೆ ಸರ್, ಈಗ ನಿಮ್ಗೆ ಇದನ್ನ ಏನಕ್ಕೆ ಮಾಡ್ಬೇಕು ಅಂತ ಹೇಳಿ, ಯಾಕಂದ್ರೆ ಒಂದು ಬ್ಯಾಂಕ್ ಅಲ್ಲಿ ವರ್ಕ್ ಮಾಡ್ತಾ ಇದ್ರಿ ಅಂತ ಹೇಳಿದ್ರಿ ಮ್ಯಾನೇಜರ್ ಗೆ, ಯಾಕೆ ಈ ಸಂಸ್ಥೆಯನ್ನ ಕಟ್ಬೇಕು ಅಂತ ಏನಕ್ಕೆ ಅನ್ನಿಸ್ತು? ಸಿ, ಒಂದು ಇಂಡಿಪೆಂಡೆಂಟ್ ಆಗಿ ಇರೋಂಥದ್ದನ್ನ ಎಲ್ಲರೂ ಬಯಸ್ತಾರೆ. ಸಿ, ಇವತ್ತಿಗೆ ಕೋವಿಡ್ ಇರ್ಬೋದು ಅಥವಾ ಏನೇ ಒಂದು ಸಮಸ್ಯೆ ಬಂದ್ಮೇಲಿಂದ ಇವತ್ತಿಗೆ ನಾನು ಆಲ್ಟರ್ನೇಟ್ ಏನು ಸೋರ್ಸ್ ಇಲ್ಲಲ್ಲಪ್ಪ ಅಂತ ಒಂದು ಜನಕ್ಕೊಂದು ಕ್ವಶನ್ ಮಾರ್ಕ್ ಶುರು ಆಗೋಯ್ತು. ಯಾಕಂದ್ರೆ ಕೆಲಸ ಹೋದ್ರೆ ನೆಕ್ಸ್ಟ್ ಏನು ಅನ್ನೋದನ್ನ, ಈ ಅಗ್ರಿಕಲ್ಚರ್ ಅನ್ನೋದು ಯಾವತ್ತಿಗೂ ನನ್ನ ಕೈ ಬಿಡದೇ ಇರೋಂಥದ್ದು. ಸೊ ನನಗೆ ನಮ್ಮ ತಂದೆ ಚಿಕ್ಕ ವಯಸ್ಸಲ್ಲಿ ತೀರೋದ್ರು, ಹಾಗಾಗಿ ನಾನು ಅಗ್ರಿಕಲ್ಚರ್ ಬರೋದಕ್ಕಾಗಲಿ ಅಥವಾ ಈ ಸಂಸ್ಥೆನ ಬೇಗ ಶುರು ಮಾಡೋಕ್ಕಾಗಲಿ ಆಗಿರಲಿಲ್ಲ. ಇದು ನನಗೆ ಚಿಕ್ಕದಿಂದನೂ ಇದ್ದಿದ್ದಂಥದ್ದು ಆಸೆನೇ ಇದು. ಸೊ ಚಿಕ್ಕದ್ರಲ್ಲಿ ಹಳ್ಳಿಗೆ ಹೋಗೋದು, ಮೊಟ್ಟೆ ಮರಿ ಮಾಡಿಸೋದು, ಪಾರಿವಾಳದಲ್ಲಿ ಮರಿ ಮಾಡಿಸೋದು, ಈ ಥರ ಎಲ್ಲ ಏನೋ ಎಕ್ಸ್ಪೆರಿಮೆಂಟ್ಗಳು ತರಲೆ ಮಾಡ್ತಾ ಇತ್ತು. ಬಟ್ ಬಿಸ್ನೆಸ್ ಶುರು ಮಾಡಬೇಕು ಅಂದರೆ ನಮಗೊಂದು ಇನ್ವೆಸ್ಟ್ಮೆಂಟ್ ಬೇಕು, ಬಂಡವಾಳ ಬೇಕು, ಪ್ಲಸ್ ನಮಗೊಂದು ಎಕ್ಸ್ಪೀರಿಯನ್ಸ್ ಬೇಕು. ಹಾಗಾಗಿ ನಾನು ಕಾರ್ಪೊರೇಟ್ಗೆ ಹೋಗ್ಬೇಕಾಯ್ತು, ಇಲ್ಲ ನಾನು ಜಾಬ್ಗೆ ಹೋಗೋ ಇಂಟ್ರೆಸ್ಟೇ ಇರಲಿಲ್ಲ. ಸೊ ಒಂದು ಸೇವಿಂಗ್ಸ್ ಮಾಡ್ಕೊಂಡು ಆ ಫಂಡ್ ಎಲ್ಲ ಅಕ್ಯುಮುಲೇಟ್ ಮಾಡಿ ದೆನ್ ಈ ಬಿಸ್ನೆಸ್ನ ನಾವು ಶಾಪ್ ಶುರು ಮಾಡಿದ್ದು. ಸೊ ನಾಟಿ ಕೋಳಿ ಅನ್ನೋದು ಯಾಕೆಂದ್ರೆ ಈಗ ಫಾರ್ಮರ್ಸ್ ಒಂದು ಅವಶ್ಯಕತೆ ಇದೆ. ಯಾರೋ ಒಬ್ರು ಇನಿಷಿಯೇಟಿವ್ ತಗೊಳ್ಬೇಕು. ಈಗ ನಾನೇ ಒಬ್ಬ ಫಾರ್ಮರ್ ಅಂತ ಹೇಳಿದ್ರೆ ಹುಡ್ಕ ಶುರು ಮಾಡ್ತೀನಿ, ನಾಟಿ ಕೋಳಿ ಬೇಕು ಸಾಕೋಣ ಶುರು ಮಾಡಿದ್ರೆ ಯಾರು ಮರಿ ಸಪ್ಲೈ ಮಾಡೋರಿಲ್ಲ. ಇವತ್ತಿದೆ, ಇವಾಗ ನನ್ನಂತಾರ ಇನ್ನೂ 10 ಜನ ಇದಾರೆ, ಇನ್ನೂ 100 ಜನ ಇದಾರೆ ಬೇರೆ ಬೇರೆ ರಾಜ್ಯಗಳಿಂದನೂ ತಂದು ಇಲ್ಲಿ ಸೇಲ್ ಮಾಡ್ತಾರೆ, ಬಟ್ ಅವತ್ತಿಗೆ ಯಾರು ಇರಲಿಲ್ಲ. ಸೊ ಹಾಗಾಗಿ ಇದನ್ನ ನಾವು ಮಾಡೋ ಒಂದು ಆಪರ್ಚುನಿಟಿ ನಮಗೂ ಇದೆ, ಅಂಡ್ ಒಂದು ಪ್ರಾಬ್ಲಮ್ ಮಾರ್ಕೆಟ್ ಅಲ್ಲಿ ಸೊಲ್ಯೂಷನ್ ಸಾಲ್ವ್ ಮಾಡ್ದಂಗೆ ಆಗುತ್ತೆ. ಅಗ್ರಿಕಲ್ಚರ್ ಯಾಕೆ ಬೇಕು, ನಾಟಿ ಕೋಳಿ ಯಾಕೆ ಸಾಕಾಣಿಕೆ ಮಾಡಬೇಕು ಅಂದ್ರೆ, ಯಾವತ್ತೂ ಅಗ್ರಿಕಲ್ಚರ್ ಅಲ್ಲಿ ನನಗೆ ತಿಳಿದ ಮಟ್ಟಿಗೆ ಒಂದು ಸೋರ್ಸ್ ಆಫ್ ಇನ್ಕಮ್ ಮೇಲೆ ಡಿಪೆಂಡ್ ಆಗಬಾರ್ದು. ಇವತ್ತು ಹಿಂದಿನ ಕಾಲದಲ್ಲಿ ಅವರು ಏನ್ ಮಾಡೋರು, ಒಂದು ಕಾಡು ಮರಗಳು ಹಾಕೋರು, ತೆಂಗಿನ ಮರನ ಹಾಕೋರು, ಕಬ್ಬು ಮಾಡೋರು, ತರಕಾರಿನೂ ಬೆಳೆಯೋರು, ಅಂದ್ರೆ ಮಲ್ಟಿಪಲ್ ಸೋರ್ಸಸ್ ಇರ್ತಾ ಇತ್ತು, ಲಾಂಗ್ ಟರ್ಮ್, ಶಾರ್ಟ್ ಟರ್ಮ್, ಮಿಡ್ ಟರ್ಮ್ ಅಂತ ಮಾಡ್ಕೊಳ್ತಾ ಇದ್ರು. ಹಾಗೆ ನಾಟಿ ಕೋಳಿನೂ ಮೇಜರ್, ನೀವು ಆವಾಗಲೇ ಹೇಳ್ತಾ ಇರೋ 20,000 2,00,000 ಕೋಳಿಗಳು ಸಾಕ್ತಾರೆ ಅಂತ, ನಮ್ಮ ನಾಟಿ ಕೋಳಿಲಿ ಏನಾದ್ರು ಆ ತರ ಮಾಡ್ಬೇಕು ಅಂದ್ರೆ ದಯವಿಟ್ಟು ಬರ್ಬೇಡಿ. ಯಾಕಂದ್ರೆ ಫಸ್ಟ್ ಆಫ್ ಆಲ್ ಅದ್ ಮಾಡೋಕ್ಕೂ ಆಗಲ್ಲ, ಮಾಡಿದ್ರೆ ಅದನ್ನ ಮಾರ್ಕೆಟಿಂಗ್ ಮಾಡೋಕ್ಕೂ ಆಗಲ್ಲ, ದೆನ್ ಅಲ್ಟಿಮೇಟ್ ಆಗಿ ಲಾಸ್ ಮಾಡ್ಕೊಂಡು ವಾಪಸ್ ಅವ್ರು ಏನ್ ಕೆಲಸ ಮಾಡ್ತಾರೆ ಅಲ್ಲಿಗೆ ಹೋಗ್ಬೇಕು. ನಾಟಿ ಕೋಳಿ ಅನ್ನೋದು ಕ್ವಾಂಟಿಟಿ ವಾಲ್ಯೂಮ್ ಕಡಿಮೆನೆ. ಈ ಬೇರೆ ಏನೋ ಮಾಡ್ತಾ ಇದಾರೆ, ಈಗ ಒಂದು ತೋಟ ಇದೆ, ಅದನ್ನ ಬಾಳೆ ಹಾಕಿದಾರೆ, ಇಲ್ಲ ತೆಂಗ ಹಾಕಿದಾರೆ, ಅಲ್ಲಿ ಜೊತೆ ನಾಟಿ ಕೋಳಿ ಮಾಡ್ಬೇಕು, ಕುರಿ ಮಾಡ್ಬೇಕು, ಹಸು ಮಾಡ್ಬೇಕು. ಸೊ ಮಲ್ಟಿಪಲ್ ಸೋರ್ಸ್ ಆಫ್ ಇನ್ಕಮ್ ಗಳಿರ್ಬೇಕು, ಒಂದಲ್ಲ ಒಂದು ಇನ್ನೊಂದು. ಇವಾಗ ಬರ್ಡ್ ಫ್ಲೂ ಕಂಪ್ಲೇಂಟ್ ಬರುತ್ತೆ, ಸೊ ಅವಾಗ ನಾಟಿ ಕೋಳಿ ಅನ್ನೋದು ಕನ್ಸಂಪ್ಷನ್ ಡೌನ್ ಆಗುತ್ತೆ, ಏನೋ ಜಾಸ್ತಿ ಆಗಲ್ಲ, ಮತ್ತೆ ಮುಳುಗೋಗೋದು ಇಲ್ಲ. ಅಂದ್ರೆ ಒಂದು ಟೈಮ್, ಒಂದ್ ಸ್ವಲ್ಪ ಟೈಮ್ ಗ್ಯಾಪ್ ಬೇಕು. ಆ ಗ್ಯಾಪ್ ಅಲ್ಲಿ ನಾಟಿ ಕೋಳಿ ಉಳ್ಕೊಳತ್ತೆ, ನಿಮ್ಗೆ ಬೇರೆ ಬ್ರಾಯ್ಲರ್ ಅಥವಾ ಇನ್ನೊಂದ್ರೆ ಇಮಿಡಿಯೇಟ್ ಆಗಿ ಸೇಲ್ ಮಾಡ್ಲೇಬೇಕು. ಬೇರೆ ಬೆಳೆಯುತ್ತೆ, ಮತ್ತೆ ಇದು ಇಟ್ಕೊಂಡ್ರೆ ಮೊಟ್ಟೆ ಕೊಡುತ್ತೆ, ಮೊಟ್ಟೆ ಇಲ್ಲ ಅಂದ್ರೆ ಮೀಟ್ ಗಾರು ಆಗುತ್ತೆ. ಇನ್ ಕೇಸ್ ಯೂಶಲಿ ನಮ್ದು ಪ್ರೊಸೆಸ್ ಅಲ್ಲಿ 4 ತಿಂಗಳಿಗೆ ಕೋಳಿ ಮಾಂಸಕ್ಕೆ ಮಾರಾಟ ಬರುತ್ತೆ. ಆ 4 ತಿಂಗಳು ಸೇಲ್ ಆಗ್ಲಿಲ್ಲ ಅಥವಾ ಮಾರಾಟ ಆಗ್ಲಿಲ್ಲ ಯಾವ್ದೋ ಕಾರಣಕ್ಕೆ ಅಂದ್ರೆ ಇಟ್ಕೊಂಡು ಹೋದ್ರೆ ನೆಕ್ಸ್ಟ್ 6ನೇ ತಿಂಗಳು ಮೊಟ್ಟೆ ಇಡಕ್ ಶುರು ಮಾಡುತ್ತೆ. ಆ ಇದೇ ಕೋಳಿ ತಾಯಿ ಕೋಳಿ ಕೂತ್ಕೊಂಡು ಮರಿನೂ ಮಾಡಕ್ ಶುರು ಮಾಡುತ್ತೆ. ಸೊ ನಿಮ್ಮ ಇದ್ದಿದ್ದು ಮೊಟ್ಟೆ ಮರಿಗಳು ಮಲ್ಟಿಪ್ಲೈ ಆಗ್ತಾ ಹೋಗುತ್ತೆ, ವಿನಾ ಲಾಸ್ ಅಂತೂ ಖಂಡಿತ ಆಗಲ್ಲ. ಸೊ ಅದೊಂದು ಉದ್ದೇಶಕ್ಕೆ ನಾಟಿ ಕೋಳಿ ಬಿಸ್ನೆಸ್ ಅಲ್ಲಿ ಮಾಡೋದು ಉತ್ತಮ. ಯಾಕಂದ್ರೆ ಈ ವರ್ಷ ಸೇಲ್ ಆಗಲ್ಲ, ನೆಕ್ಸ್ಟ್ ಇಯರ್ ಬೆಳೀತಾನೆ ಇರುತ್ತೆ. ಬ್ರಾಯ್ಲರ್ ಅದಕ್ಕೆ ಕನಿಷ್ಠ ನಿರ್ದಿಷ್ಟ ಅವಧಿ ಇರುತ್ತೆ, ಆ ಅವಧಿಯಲ್ಲಿ ಅದು ಕಂಪ್ಲೀಟ್ ಆಗಿ ಸೇಲ್ ಆಗ್ಬಿಡ್ಬೇಕಲ್ಲ, ಇಟ್ಕೊಳಕ್ಕೂ ಆಗಲ್ಲ. ಓಕೆ, ನಮ್ಮ ಇನ್ಫಾರ್ಮರ್ಗಳು ಒಂದು ಎಜುಕೇಷನ್ ತಗೋಬೇಕಾಗುತ್ತೆ. ಸಾಗರ ಅರಸರ ಹತ್ರ ಒಂದು ಟ್ರಾವೆಲ್ ಮಾಡೋಣ. ಅವರು ಒಂದು ಬರೀ ಈ ಪೌಲ್ಟ್ರಿ ಉದ್ಯಮಕ್ಕೋಸ್ಕರ ಒಂದು 8 ಕಂಟ್ರಿ ಟ್ರಾವೆಲ್ ಮಾಡಿದ್ದಾರೆ ಒಂದು ಎಜುಕೇಷನ್ ಪರ್ಪಸ್ಗೋಸ್ಕರ. ಯಾರಿಗೆ ಕರ್ನಾಟಕದ ಒಂದು ಮಹಿಳಾ ಸಂಘಗಳಿರ್ಬೋದು, ಯಾರೇ ಇರ್ಬೋದು, ಒಂದು ಪ್ರಾಪರ್ ಎಜುಕೇಷನ್ ಬೇಕು ಅಂದರೆ ಈ ಥರ ಹತ್ರ ಒಂದು ಕರ್ಕೊಂಡೋಗಿ ಒಂದು ಎಜುಕೇಷನ್ ತಗೊಂಡು, ಪ್ಲಸ್ ಮಾರ್ಕೆಟಿಂಗು. ಇನ್ಫಾರ್ಮರ್ಗಳು ಹೇಳ್ತೀವಿ, ಮಾರ್ಕೆಟಿಂಗ್ ಮುಂದೆ ಎಲ್ಲ ಒಂದು ಚೈನ್ ಲಿಂಕ್ ಆಗಿ ಸೇರ್ಕೊಳ್ಳೋಣ, ಮತ್ತೆ ಬ್ರೂಡಿಂಗ್ ಮಾಡೋದು ಹೆಂಗೆ, ವ್ಯಾಕ್ಸಿನೇಷನ್ ಮಾಡೋದು ಹೆಂಗೆ, ಆಮೇಲೆ ಫೀಡಿಂಗ್ ಮಾಡೋದು ಹೆಂಗೆ, ಕಿರಣ ಅವ್ರು ಫಾರಮ್ ವಿಸಿಟ್ ಮಾಡೋಣ. ತುಂಬ ಜನ, ಒಂದು 1,000 ರೈತರುಗಳಿಗೆ ಒಂದು ಬೆನ್ನೆಲುಬಾಗಿ
ಒಂದು ವರ್ಕ್ ಮಾಡ್ತಿದ್ದಾರೆ, ಅದು ಬಂದು ಅವ್ರಿಗೆಲ್ಲ ಒಂದು ಫಾರ್ಮರಿಗೆ ಒಂದು ಸಪೋರ್ಟ್ ಆಗ್ತಾ ಇದೆ, ಅವ್ರೊಂದು ಅಳಿಯ ಸೇವೆ ಮಾಡ್ತಾ ಇದ್ದಾರೆ ಸಮಾಜಕ್ಕೆ, ಅವ್ರ ಹತ್ರ ಒಂದು ಟ್ರಾವೆಲ್ ಮಾಡೋಣ ಬನ್ನಿ.